नारायणाय परिपूर्ण गुणानवाय विश्वोदय स्थितलयोने प्रदाय ज्ञान प्रदाय विपदा सुर सौख्य दुख सत्कारणाय वितताय नमो नमस्ते अब्रह्म भंगरहितम अजडम विमलम सदानंद तीर्थपतुलम भजे तापत्रयापहम दुर्वादिध्वांतरवये विष्णवेन्द्र वरेन्द्रवे श्रीराघवेन्द्र गुरवे नमो अत्यंत दयालवे नमोस्तु तात्विका देवः विष्णु भक्ति परायणः धर्म मार्गे प्रेरयन्तु भवन्तः सर्व एव हि अज्ञानतिमरच्छेदं बुद्धि संपत् प्रदायकं विज्ञानमिमलं शांतं विजयाख्य गुरुं भजे। जागृतावस्थे स्वप्नावस्थे सुसुप्तावस्थेयल्लि वायुदेवरु जागृतरागिद्दुकोंडु कलशवन्न माड्तारे अनोदन्न तिळिसिद्दारे। ನಾಗಭೂಷಣಾದಿ ಸುರರಿಗೆ ಜೀವನ ಅಂದರು, ರುದ್ರಾದಿ ಮೊದಲಾದ ದೇವತೆಗಳಿಗೆ ಜೀವನರು ಅಂದರೆ ಉಸಿರಾಡವರು ಒಳಗಿದ್ದು ಅಂದರ್ಥ, ಜ್ಞಾನವನ್ನು ಕೊಡುವರು ಅಂತರ್ಥ। ಗರುಡ ಶೇಷ ರುದ್ರರ ಜ್ಞಾನ ಅದು ವಾಯುದೇವರ ಆಚೆ। ಕೃತಿವಾಸನ ಹಿಂದೆ ನೀನಲ್ವತ್ತು ಕಲ್ಪ ಸಮೀರ ನನಿ ಶಿಷ್ಯತ್ವ ವಹಿಸಿ ಅಖಿಲಾಗಮಾರ್ಥಗಳು ದೀ ಜಲದಿಯೊಳು ಹತ್ತು ಕಲ್ಪದಿ ತಪವಗೈದು ಆದಿತ್ಯರೊಳಗುತ್ತಮನೆನಿಸಿ ಪುರುಷೋತ್ತಮನ ಪರ್ಯಂಕ ಪದ ಐದಿದೆಯೋ ಮಹಾದೇವ। ಸುಂದರವಾದ ಸ್ತೋತ್ರವನ್ನ ಜ್ಞಾನಿಗಳು ಮಾಡ್ತಾರೆ, ಯಾಕೆ ವಾಯುದೇವರಲ್ಲಿ ಶಿಷ್ಯತ್ವವನ್ನು ವಹಿಸಿ ಜ್ಞಾನವನ್ನ ಸಂಪಾದನೆ ಮಾಡಿದ್ದಾರೆ, ಅದಕ್ಕೆ ಅವರಿಗೆ ಜೀವನ। ಸಾಗರ ಮೊದಲಾದರಲ್ಲಿ ವಾಯುದೇವರು ವ್ಯಾಪ್ತತ್ವ, ಶೇಷ ಶೇಷನ ಸಮೇತವಾದ ಪರ್ವತವನ್ನ ದೂರಕ್ಕೆ ಎಸೆದರು ಅಂಗುಷ್ಟ ಮಾತ್ರದಿಂದ, ಹೋದ ಪರ್ವತವನ್ನ ಮತ್ತೆ ಹೋಗಿ ತರಲಿಲ್ಲ, ಅದನ್ನು ಹಿಂಗಂದ್ರೆ ಅದು ಬಂತು। ಅದಕ್ಕೆ ಆ ನಾಗಪಾಶ ಬಿಟ್ಟಾಗ ಯುದ್ಧದಲ್ಲಿ ಗರುಡದೇವರು ಬಂದು ನಾಗಪಾಶದಿಂದ ಮುಕ್ತರನ್ನಾಗಿ ಮಾಡಿದರು। ಮೋಹನಾಸ್ತ್ರವನ್ನ ಬಿಟ್ಟಾಗ ಈಗ ಸಂಜೀವನಿ ಪರ್ವತವನ್ನು ತರಬೇಕು, ಜಾಂಬು ಅಂತ ಹೇಳ್ತಾರೆ, ತರಬೇಕೀಗ ಅತ್ತಂದರೆ ವಾಸಿಯಾಗ ಇವರೆಲ್ಲ ಇದ್ಬಿಡ್ತಾರೆ ಕಪಿಗಳು, ಮರಣ ಹೊಂದಿದವರು ಹೇಳುತ್ತಾರೆ ಕೈ ಕಾಲು ಡ್ಯಾಮೇಜ್ ಆದವರಿಗೂ ಸರಿ ಹೋಗ್ತಾವ ಅಂತ ಹೇಳಿ ಸರಿ ಚೆನ್ನ ವಾಯುದೇವರು ಹೋಗಿ ತಂದ್ರನು, ಭಾಳ ಲೀಲಾಜಾರವಾಗಿ ಅದನ್ನು ತಗೊಂಡು ಬಂದರು। ತಗೊಂಡು ಬಂದ ಕೂಡಲೇ ಗಾಳಿ ಬಳದ ತಕ್ಷಣವೇ ಎಲ್ಲರೂ ಎದ್ದರಂತೆ, ಮರಗಿದವರು ಕೈಕಾಲು ಮುರ್ಕೊಂಡವರು ಸತ್ತವರು ಎಲ್ಲರೂ ಬದುಕಿದ್ರು। ಅಲ್ಲರಿ ರಾವಣನ ಅನುಯಾಯಿಗಳು ದೈತ್ಯರು ಅವರು ಸತ್ತಿದ್ರಲ್ಲ, ಅವರು ಯಾಕೆ ಬದುಕಲಿಲ್ಲ? ನೀವು ಪಾರ್ಶಾಲಿಟಿ ಮಾಡಿ ಹೇಳ್ತೀರಿ ಪುರಾಣ ಅಂತ ಒಬ್ರು ಅಂದರು ಹೋದ ವರ್ಷ ಚೈತ್ರ ಮಾಸದಾಗ ರಾಮಾಯಣ ಹೇಳಲಿಕ್ಕೆ ಹೋದಾಗ ಒಬ್ಬರಂದ್ರು, ರಾವಣನ ಪಾರ್ಟಿಯವರು ಇರಬೇಕವರು ಅಂತೂ ಅವರಂದ್ರು ನೀವು ಪಾರ್ಶಾಲಿಟಿ ಮಾಡ್ತೇವೆ। ನಾನು ಹೇಳಿದೆ ಪಾರ್ಶಾಲಿಟಿ ಇಲ್ಲ, ಮತ್ತೆ ಯಾಕೆ ದೈತ್ರಿ ಹೇಳಬಾರ್ದು, ಅವ್ರು ಯಾಕೆ ಗೆದ್ದರು ಅಂತ ಹೇಳಲಿಲ್ಲ ಅಂದರೆ ಅವರಲ್ಲಿ ಇದ್ದರೆ ಹೇಳ್ತಿದ್ರು, ಅವರು ಅಲ್ಲಿ ಇಲ್ಲೇ ಇಲ್ಲಲ್ಲ, ಸತ್ತವ್ರನ್ನೆಲ್ಲ ಒಯ್ದು ಸಮುದ್ರದ ಹಾಕ್ರಿ ಅಂತ ಹೇಳಿದ್ದ ರಾವಣಕ್ಕೆ, ಜಾಗ ಬೇಕಲ್ಲ ಓಡಾಡಲಿಕ್ಕೆ। ಹಂಗೆ ಅದನ್ನು ತಂದಂತ ಹನುಮಂತೆಯವರು ಬದುಕಿಸಿದ್ದಾರೆ, ಪುನಃ ಮತ್ತೆ ಒಯ್ದು ಹಾಕಪ್ಪ, ಅದು ಎಷ್ಟು 1500 ಯೋಜನ ಪ್ರಾಕ್ಪಂಚಾಶಸ್ರಹಸ್ರೈವಹಿತಮಹಿತಮ ಯೋಜನೆ ಪರ್ವತಂಕೊಂ ಅಲ್ಲಿಂದ ತಂದ್ರಲ್ಲ ಅದ್ರಾಕ್ಷಿಂ ದುತ್ಪದಂತಂ ತತ ಉತ ಗಿರಿ ಮುತ್ಪಾಟಯಂ ತಂ ಗೃಹಿತ್ವ ಅದೆಂಗೆ ತಂದ್ರು ಅಂತ ಹೇಳ್ತಾರೆ। ಸುಮ್ಮನೆ ಹಿಂಗೆ ಆರಾಮ್ ಲೀಲಾಜಾರವಾಗಿ ತಂದ್ರಂತ, ಈ ಹೆಣ್ಮಕ್ಳು ಹಿಂದೊಂದು ಆಡ್ತಿತ್ರಿ ಆಡ್ತಿದ್ರು, ಅವು ಕಲ್ಲಿಟ್ಕೋತಿದ್ರು ಇಷ್ಟಿಷ್ಟು ಕಲ್ಲು 5 7 ಏನೋ ಇಟ್ಕೊಂಡು ಹಿಂಗೆ ಹಾ ಹಾ ನಿಮ್ಮ ನೆನಪು ಹಾರ್ಸ ಆಣೆಕಲ್ ಕರೆಕ್ಟ್ ಹಿಂಗೆ ಹಾರ್ಸಿ ಆಡ್ತಿದ್ರು, ಹಿಂಗೇನೋ ಮಜಾ ಮಜಾ ಇದ್ರು ಹಂಗೆ ಆಣೆಕಲ್ ತಂದಂಗೆ ತಂದ್ರಂತ ಯಾರು ಹನುಮಂತೇವರು ಸಂಜೀವನ ಪರ್ವತವನ್ನು ಆಣೆಕಲ್ ಲೀಲಾಚಾರ ಹಿಂಗೆ ಹಾರಿಸಿ ಹಿಂಗೆ ತೊಗೊಂಡು ಮತ್ತೆ ಹಿಂಗೆ ಹಿಡಿಬೇಕು ಅದೇನೋ ನೇಮ್ ಇರ್ತದ್ರ ಅದು ಬೈ ಚಾನ್ಸ್ ಅದು ಮ್ಯಾಲೆ ಹರಿದು ಕೆಳಗೆ ಬಿದ್ದರೆ ಔಟು ಅಂತ ಒಂದು ನೇಮ್ ಇರ್ತದೆ। ಹಂಗೆ ಆ ಲೀಲಾಚಾರವಾಗಿ ಆ ಆಣೆಕಲ್ ಹಾರಿಸುವಂತೆ ತೊಗೊಂಡ್ಬಂದ್ರು ಪರ್ವತವನ್ನು, ಕೆಲಸ ಆಯ್ತು ಮತ್ತೆ ಈಗ ಹೋಗಿ ಇಟ್ಟು ಬರಬೇಕಲ್ಲ, ಇಟ್ಟು ಬರ್ರಿ ಅಂದರು ಹನುಮಂತೇವರು, ಅಂದರು ಹೋಗಿರೋದು ನಮ್ಮ ಪದ್ಧತಿ ಇಲ್ಲ ಅಂದರು, ಇಲ್ಲಿಂದ ಕಳಿಸ್ತೀನಿ ಅಂದರು।
ಕ್ಷಿಪ್ತಪಶ್ಚಾಸ್ತ್ರೀಲಂ ಶತಮತ ಲಮತೆ ಯೋಜನಾನಂ ಹೇಳಿದ್ದಾರಲ್ಲ, ಕ್ಷಿಪ್ತ ಪಶ್ಚಾಸ್ತ್ರೀಲಂ, ಪುನಃ ಮತ್ತೆ ಹೋಗಲಿಲ್ಲ ಅಂತ, ಇಲ್ಲಿಂದ ಎತ್ತು ಹೋಗಿದ್ರು ಪರ್ವತ, ಹಿಂಗ್ ಹೋಗದ್ರೆ ಅದು ಎಲ್ಲಿ ಮೊದಲು ಹೆಂಗಿತ್ತೋ ಹಂಗೇ ಫಿಕ್ಸ್ ಆಯ್ತು. ಅದರಂತೆ ಶೇಷನ ಸಮೇತವಾಗಿರ್ತಕ್ಕಂಥ ಪರ್ವತವನ್ನ ಕಿರಿ ಬೆರಳ ಸ್ಪರ್ಶದಿಂದ ದೂರಕ್ಕೆ ಎಸೆದರೆ ಆ ಪರ್ವತದ ಅಪ್ಪ ಮೇರು ಪರ್ವತ ಪ್ರಾರ್ಥನೆ ಮಾಡಿದ್ರೆ ಪುನಃ ವಾಯುಗುರು ಮತ್ತಲ್ಲಿ ತಂದು ಸ್ಥಾಪನೆ ಮಾಡಿದ್ದಾರೆ. ಅದಕ್ಕೆ ಜ್ಞಾನಿಗಳಂತಾರೆ, ಯೋಗ ಯುಗಾದಿ ಕೃತನಾಮ ಗುರು ವಿಜಯ ವಿಠಲರಯ್ಯನ ಯೋಗವ ಪಾಲಿಸಿ ಭವದೂರ ಮಾಡುವುದು. ಇನ್ನೊಂದು ವಾಯುಗುರು ದೊಡ್ಡ ಕೆಲಸ ಮಾಡ್ತಾರೆ, ಏನು ಅದರ ಚಿಂತನೆ ನಮಗೆ ಇಲ್ಲ. ಏನ್ ಮಾಡ್ತಾರೆ ಅಂದ್ರೆ, ವಿಜಯ ಮದಕಲ್ ಶೇಷದಾಸರಂತಾರೆ, ಅಸುರರ ಪುಣ್ಯವನ್ನು ಭಕ್ತು ತರಿಗಿದ್ದವರ ಅಸಮೀಚೀನ ಕರ್ಮ ಧನುಜರಿ ಗುಣಿಸುವಿ ಈಶನೆ ಗತಿ ಎಂದು ನೆರೆ ನಂಬಿದವರಿಗೆ ಸುಸಮೀಚೀನವಾದ ಮೋದಗಳಿವಿ ನಿತ್ಯ ವಸುದಿಯ ಭಾರವನ್ನು ಧರಿಸಿತಿ ಕೋಟಿಯ ಸುಶರೀರಗಳಿಂದ ಭೈರಾವರಣದಲ್ಲಿ ವಾಸವಾಗಿ ಸಕಲ ಭೂತ ವೃಕ್ಕಮಾಲದಲ್ಲಿ ನಿಂದು ವಿಷದ ಗಾಂಡವನ್ನು ಪೊರೆವ ಕರುಣಿ ನೀನು ಅಸಮನೆನಪ ಗುರು ವಿಜಯ ವಿಠಲರೇಯ ವಶನಾಗುವನು ನಿನ್ನ ಕರುಣರಿ ಆವಕಾಲ. ಮತ್ತೊಂದು ವಾಯುದೇವರ ವ್ಯಾಪಾರ ಏನು ಅಂದ್ರೆ, ಅಸುರರ ಪುಣ್ಯವನ್ನು ಭಕೂತರಿಗಿತ್ತು ಅವರ ಅಸಿಮಿಚಿನ ಕರ್ಮದ ಅನುಜರಿಗುಣಿಸುವಿ. ಇದು ದೈತ್ಯರ ಪುಣ್ಯ ಫಲವನ್ನ, ಅವರು ಮಾಡಿದ ಪುಣ್ಯ ಕರ್ಮಗಳ ಫಲವನ್ನ ಭಗವಂತ ದೈತ್ಯರಿಗೆ ಕೊಡದೆ ಅದನ್ನ ಭಕ್ತರಿಗೆ ಕೊಡ್ತಾನೆ. ಭಕ್ತರು ಬೈ ಚಾನ್ಸ್ ಏನಾದರೂ ಪಾಪ ಕರ್ಮವನ್ನ ಮಾಡಿದರೆ ಆ ಪಾಪ ಕರ್ಮದ ಫಲ ಭಕ್ತರಿಗೆ ಕೊಡದೆ ದೈತ್ಯರಿಗೆ ಕೊಡ್ತಾನೆ. ಮತ್ತೆ ದೇವರಿಗೆ ವೈಷಮ್ಯ ಅನೇಕಣ್ಣ ಇಲ್ಲಲ್ಲ, ಮತ್ತೆ ಹಿಂಗ್ಯಾಕೆ ಮಾಡ್ತಾನ್ರಿ ಅವ ಅಂತ ಪ್ರಶ್ನೆ ಮಾಡ. ದೇವರಿಗೆ ಎರಡೂ ಇಲ್ಲ, ವೈಷಮ್ಯನ ಇಲ್ಲ, ಅನೇಕನ ಇಲ್ಲ, ನಮ್ಮವರು ತಮ್ಮವರು ಅಂತಿಲ್ಲ. ಅಲ್ರಿ ಪಾಪ ಪುಣ್ಯ ಕರ್ಮ ಮಾಡಿದ್ರೆ ದೈತ್ಯರು ಅವರಿಗೆ ಹಾಕಿಡಬಾರದು, ಅದನ್ನು ಒಯ್ದು ತನ್ನ ಭಕ್ತರಿಗೆ ಕೊಡೋದು, ಅಥವಾ ಭಕ್ತರು ಮಾಡಿದ ಪಾಪವನ್ನ ಅವರಲ್ಲಿ ಇಡದೆ ಅದನ್ನು ತಂದು ದೈತ್ಯರಿಗೆ ಕೊಡೋದು, ಇವೆಲ್ಲ ಯಾಕೆ ಮಾಡ್ತಾನೆ ಪರಮಾತ್ಮ? ಇದು ಒಂಥರ ಪಾರ್ಶಾಲಿಟಿ ಅಲ್ವಾ ಅಂತ ಪ್ರಶ್ನೆ ಮಾಡಿ. ಪಕ್ಷಪಾತ ಮಾಡ್ದಂಗಾಯ್ತಾ ಇದ್ದ, ಪಕ್ಷಪಾತ ಮಾಡ್ದಂಗೆ ಆಗಿಲ್ಲ ಅಂತಾರೆ. ಯಾಕೆ? ದೈತ್ಯರು ಯಾವಾಗಲೂ ಪಾಪಕ್ಕೆ ಯೋಗ್ಯರು, ಪಾಪಕ್ಕೆ ಭಾಗಿದಾರರು, ಪಾಪದ ಫಲವನ್ನು ಊಟ ಮಾಡಲಿಕ್ಕೆ ಇರೋರು ಯಾರು? ದೈತ್ಯರು. ಭಕ್ತರು ದೇವತೆಗಳು ಯಾವಾಗಲೂ ಪುಣ್ಯ ಫಲವನ್ನೇ ಊಟ ಮಾಡಲಿಕ್ಕಿರು. ನಮ್ಮ ದೇಹದಲ್ಲಿಯೂ ಎರಡೂ ಕಾರ್ಯ ನಡೆದರು. ನಮ್ಮ ದೇಹದಲ್ಲಿ ಎರಡೂ ಕಾರ್ಯ ನಡೀತಾವಿಲ್ಲ, ಯಾವುದು? ಪುಣ್ಯ ಕಾರ್ಯಗಳು, ಪಾಪ ಕಾರ್ಯಗಳು ಎರಡೂ ನಡೀತಾವ. ಹಾಗಾದರೆ ಪಾಪ ಕರ್ಮಗಳನ್ನ ಮಾಡಿಸುವಾಗ ತತ್ವಾಭಿಮಾನಿ ದೈತ್ಯರು ಮಾಡಿಸ್ತಾರೆ ಅಂತ ಇದೆ, ಹಾಗಾದರೆ ತತ್ವಾಭಿಮಾನಿ ದೇವತೆಗಳು ಸ್ವತಂತ್ರವಾಗಿ ಮಾಡಿಸುವುದಿಲ್ಲ. ತತ್ವಾಭಿಮಾನಿ ದೈತ್ಯರಲ್ಲಿ ತತ್ವಾಭಿಮಾನಿ ದೇವತೆಗಳೇ ನಿಂತುಕೊಂಡು ಭಗವಂತನ ಆಜ್ಞೆಯಿಂದ ಪಾಪ ಕರ್ಮ ಮಾಡಿಸ್ತಾರೆ. ತತ್ವಾಭಿಮಾನಿ ದೈತ್ಯರಲ್ಲಿ ತತ್ವಾಭಿಮಾನಿ ದೇವತೆಗಳೇ ಒಳಗೆ ಪ್ರೇರಕರಾಗಿ ಇದ್ದು ಅವರಿಂದ ಪಾಪ ಕರ್ಮವನ್ನ ಮಾಡಿಸ್ತಾರೆ. ಹಾಗಾದರೆ ತತ್ವಾಭಿಮಾನಿ ದೈತ್ಯರೇ ದೈತ್ಯರೊಳಗೆ ದೇವತೆಗಳು ನಿಂತು ಪಾಪ ಕರ್ಮ ಮಾಡಿಸಿದರೆ ಪಾಪದ ಫಲ ದೇವತೆಗಳಲ್ಲ, ದೇವತೆಗಳಿಗಲ್ಲ, ದೈತ್ಯರಿಗೆ ಮಾತ್ರ. ಇನ್ನು ಪುಣ್ಯ ಕರ್ಮ ಅಂತೂ ದೇವತೆಗಳೇ ಮಾಡಿಸ್ತಾರೆ, ಅದರಲ್ಲಿ ಪುಣ್ಯನೇ ಬರುತ್ತೆ ಪಾಪ ಬರಲ್ಲ. ಈ ಎರಡಕ್ಕೂ ಶೇರ್ ಆಗಿರ್ತಾರೆ, ಶೇರ್ ಹೋಲ್ಡರ್ ಯಾರು? ಜೀವ. ಅದಕ್ಕೆ ಎರಡೂ ಬರ್ತಾವ, ಪಾಪನೂ ಬರ್ತಾವ ಪುಣ್ಯನೂ ಬರ್ತಾವ. ದೇವತೆಗಳು, ತತ್ವಾಭಿಮಾನಿ ದೇವತೆಗಳು, ಭಕ್ತರು ಇವರೆಲ್ಲರೂ ಪುಣ್ಯದ ಭಾಗಿಗಳು, ಪುಣ್ಯವನ್ನ ಅವರು ಪುಣ್ಯವನ್ನೇ ಊಟ ಮಾಡ್ತಾರೆ, ಅವರಿಗೆ ಪುಣ್ಯವನ್ನೇ ಕೊಡ್ತಾರೆ. ಇವರು ಕೇವಲ ಪಾಪಕ್ಕೆ ಭಾಗಿದಾರರು, ಪಾಪವನ್ನೇ ಕೊಡ್ತಾರೆ. ಇದನ್ನೇ ಜಗನ್ನಾಥಾಸರು ವ್ಯಾಪ್ತಿ ಸಂಧಿ ಒಳಗಂತಾರೆ.
ಗುಣಿಗುಣಗಳೊಳಗಿದ್ದು ಗುಣಿಗುಣರೆನಿಸುವನು ಗುಣಜ ಪುಣ್ಯ ಪುಣ್ಯ ಫಲ ಬ್ರಹ್ಮಾದಿ ಚೇತನಕ್ಕೆ ಉಣಿಸುತ್ತ ಅವರೊಳಗಿದ್ದು ವೃಜನಾರ್ಧನ ಚಿದಾನಂದೈಕ ದೇಹನು ಕೊನೆಗೆ ಸಚರಾಚರ ಜಗದ್ಭುಕು ಎನಿಪನವ್ಯಯನು ಗುಣಿಗುಣಗಳೊಳಗಿದ್ದು ಗುಣಿಗುಣ ನೆನೆಸುವನು ಗುಣಬದ್ಧನಾಗದೆ ಗುಣಜ ಪುಣ್ಯ ಪುಣ್ಯ ಫಲ ಬ್ರಹ್ಮಾದಿ ಚೇತನಕ್ಕೆ ದೇವರು ಪಕ್ಷಪಾತ ಮಾಡುವುದಿಲ್ಲ. ದೈತ್ಯರು ಪಾಪವನ್ನೇ ಊಟ ಮಾಡತಕ್ಕಂಥ ವ್ಯಕ್ತಿಗಳು ಅವರಿಗೆ ಪಾಪವನ್ನೇ ಹಾಕ್ತ ಪುಣ್ಯ ಕರ್ಮ ಮಾಡಿದರೂ ಆ ಪುಣ್ಯ ಕರ್ಮದ ಫಲ ದೇವತೆಗಳಿಗೆ ಭಗವಂತ ಟ್ರಾನ್ಸ್ಫರ್ ಮಾಡ್ತಾರೆ. ಒಂದು ವೇಳೆ ದೇವತೆಗಳು ಏನಾದರೂ ಪುಣ್ಯ ಪಾಪ ಕರ್ಮವನ್ನು ಮಾಡಿದರೆ ಅದರ ಫಲವನ್ನು ತಂದೆ ಯಾರಿಗೆ ಕೊಡ್ತಾನೆ? ಸ್ವಾಮಿ ದೈತ್ಯರಿಗೆ ಕೊಡ್ತಾನೆ. ಅದಕ್ಕೇನ್ ದೃಷ್ಟಾಂತ? ಬೇಕಾದ ದೃಷ್ಟಾಂತಗಳು ಇತಿಹಾಸ ಪುರಾಣದಲ್ಲಿ ಸಿಗುತ್ತೆ. ಅಜಾಮಿಳ ಪಾಪ ಮಾಡಿದ, ಮಹಾಪಾಪಿಷ್ಟ ಅಂತ ರೆಕಾರ್ಡ್ ಆದವನು ಯಾರು? ಅಜಾಮಿಳ. ಭಾಗವತ ಪುರಾಣದಲ್ಲೇ ಪಾಪಿಷ್ಟ ಅಂತ ರೆಕಾರ್ಡ್ ಆದವನು ಅಜಾಮಿಳ. ಅವನು ಮಾಡಿದ ಪಾಪ ಆ ಕರ್ಮದ ಫಲ ದೇವರು ಅವನಿಗಿಡದೆ ಅದನ್ನ ದೈತ್ಯರಿಗೆ ತಂದು ಕೊಟ್ಟ. ದೈತ್ಯರು ಮಾಡಿದ ಪುಣ್ಯ ಫಲ ಅಂತಿರ್ತಾವ, ಅವು ಹೆಂಗಿರ್ತಾವ್ರಿ ಅಂದ್ರೆ, ದುರ್ಯೋಧನ ಅನ್ನ ಹಾಕಿದ ಚಾತುರ್ಮಾಸದೊಳಗೆ. ಯಾರಿಗೆ ಅನ್ನ ಹಾಕಿದ? ದುರ್ವಾಸರಿಗೆ ಹಾಕಿದ. ಅತ್ಯಂತ ಮಡಿ ಸ್ವಾಮಿಗಳು ಅವರು, ಮಡಿ ಮಾಡಿದ ದೊಡ್ಡ ಸ್ವಾಮಿಗಳು. ಈಗ ಸ್ವಾಮಿಗಳು ಅಂತ ಇರ್ತಾರೆ, ಮಡಿ ಮಾಡೋ ಸ್ವಾಮಿಗಳು ಬೇರೆ ಇರ್ತಾರೆ, ಅದು ಜಾಸ್ತಿ ಮಡಿ ಮಾಡೋ ಸ್ವಾಮಿಗಳು ಬೇರೆ. ದುರ್ವಾಸರು ಮಹಾನುಭಾವರು, ಅಂತ ದುರ್ವಾಸರಿಗೆ ಅದು ಚಾತುರ್ಮಾಸದಾಗ ಅನ್ನ ಹಾಕದ. ಸಾಮಾನ್ಯ ಕಾಲದಲ್ಲಿ ಯತಿಗಳಿಗೆ ಹಾಕಿದರೆ ವಿಶೇಷ ಪುಣ್ಯ ರಾಶಿ ಬರುತ್ತೆ ಅಂತ ಹೇಳಿದ್ದಾರೆ. ಈಗ ಚಾತುರ್ಮಾಸ ಸಂದರ್ಭದಲ್ಲಿಂತೂ ಇನ್ನೂ ಅದಕ್ಕೆ ಅನೇಕ ಪಟ್ಟು ಪುಣ್ಯ ಹೇಳಿದ್ದಾರೆ. ಅದು ಹಾಕಿದ ಅವರು ಮೊದಲೇ ಕಂಡೀಷನ್ ಹಾಕಿದ್ರು ದುರ್ಯೋಧನೆಗೆ, ನೋಡಪ್ಪ ನಾವು ನಮಗೆ ಏನಾದರೂ ಸ್ವಲ್ಪ ಮನಸ್ಸಿಗೆ ಸರಿ ತೋಚಲಿಲ್ಲ ಅಂದ್ರೆ ನಾವು ಬಿಟ್ಟು ಹೋಗ್ಬಿಡ್ತೇವೆ. ಸರಿ, ನಾವು ಒಬ್ಬರೇ ಅಲ್ಲ, ನಮ್ಮ ಶಿಷ್ಯರಿಗೂ ಮನಸ್ಸಿಗೆ ಬೇಜಾರಾಗಬಾರ್ದು. ಸರಿ ಅಂತ ಪಾಪ ಭಾಳ ಕಷ್ಟಪಟ್ಟು ಹಾಕಿದ. ಅವ್ರು ಹೇಳಿದ್ರೆ ಕೇಳ, ಪುಣ್ಯ ಬಂತಲ್ಲ ಚಾತುರ್ಮಾಸ ಬಂತು, ವಿಶೇಷ ಪುಣ್ಯ ಬಂತು, ಸ್ವಾಮಿಗಳಿಗೆ ಸಂತೋಷ ಆಗಿದೆ, ಪುಣ್ಯ ಬಂತು. ಆ ಪುಣ್ಯ ಎಂಥದ್ದು? ಸಾತ್ವಿಕವಾದ ಪುಣ್ಯ. ಪುಣ್ಯದಲ್ಲಿ ಮೂರು ವಿಧ ಇದೆ, ಸಾತ್ವಿಕ ಪುಣ್ಯಗಳು ಬೇರೆ, ರಾಜಸ ಪುಣ್ಯಗಳು ಬೇರೆ, ತಾಮಸ ಪುಣ್ಯಗಳು ಬೇರೆ. ಅದರಂತೆ ಸಾತ್ವಿಕವಾದ ಪಾಪಗಳು ಬೇರೆ, ರಾಜಸವಾದ ಪಾಪಗಳು ಬೇರೆ, ತಾಮಸವಾದ ಪಾಪಗಳು ಬೇರೆ. ಅವು ಯಾವ್ಯಾವು ಹೆಂಗಂಗ ಮತ್ತೆ ಹೇಳ್ಬೇಕಾರೆ ಮತ್ತೆ 15 ದಿವಸ ಬೇಕ್ರಿ, ಆ ಸುಮ್ಮನೆ ಎಷ್ಟೇ ತಿಳ್ಕೊಂಡಿರ ನೀ, ಅವು ಯಾವುದು ಹೆಂಗಿಲ್ಲ ಮತ್ತೆ ಅದಕ್ಕೆ ಬಂದು ವಿಚಾರ ಬೇಡ. ಇಷ್ಟಂತೂ ಈಗ ಹಂಗೆ ವಿಶೇಷವಾದ ಸಾತ್ವಿಕವಾದ ಪುಣ್ಯ ಫಲ ಏನು ಬಂದಿತ್ತು ದುರ್ಯೋಧನೆಗೆ, ಅದನ್ನು ಸ್ವಾಮಿ ಹಂಗೆ ಇಟ್ಟವ. ಮಹಾಕಲಿ ಅವನು, ಎಲ್ಲ ದೈತ್ಯರಿಗೂ ಲೀಡರ್ ಅವನು, ಅತ್ಯಂತ ಕಲಿ ಪಾಪಿ ಅವನು. ಆ ಮಾಡಿದ ಪುಣ್ಯವನ್ನ ಭಕ್ತರಿಗೆ ಕೊಟ್ಟ. ಇದು ದೇವರು ಈ ವ್ಯಾಪಾರವನ್ನ ವಾಯುದೇವರ ದ್ವಾರ ಮಾಡಿಸ್ತಾರೆ. ಈ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ರಿ ಅಂತಾರಲ್ಲ, ಹಂಗ ಪಾಪವನ್ನ ಯಾರ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾರೆ? ದೈತ್ಯರ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಪುಣ್ಯವನ್ನು ಯಾರ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾರೆ? ದೇವತೆಗಳ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಯಾರು ಮಾಡ್ತಾರೆ ಆನ್ಲೈನ್ನಾಗ ಅಂದ್ರೆ ವಾಯುದೇವರು ಮಾಡ್ತಾರೆ. ಇದು ಅನ್ಯಾಯವಲ್ಲ, ಅನ್ಯಾಯ ಅಲ್ಲ. ಪಾಪ ಕರ್ಮಕ್ಕೆ ಭಾಗಿದಾರರು ದೈತ್ಯರು, ಪುಣ್ಯಕ್ಕೆ ದೇವತೆಗಳು. ಅವರ ಭಾಗವನ್ನು ದೇವರವರಿಗೆ ಕೊಟ್ಬಿಡ್ತಾನೆ, ಅದು ಹಾಗೇ ಇಟ್ಟಿರ್ತಾನಂತ ರಿಸರ್ವ್ನಾಗ, ಅದು ಕೊನೆ ಕಾಲದಲ್ಲಿ ಕೊಡ್ತಾನೆ ಅಂತ ಹೇಳಿದ್ದಾರೆ. ಕೊನೆ ಕಾಲ ಯಾವಾಗ? ಮೋಕ್ಷಕ್ಕೆ ಹೋಗ್ಕಿಂತ ಮೊದಲು
ಅದನ್ನು ಕೊಡ್ತಾನೆ. ಟ್ರಾನ್ಸ್ಫರ್ ಕರೆಕ್ಟ್ ಅದು ಎಲ್ಲ ಅಕೌಂಟಿಂಗ್ ಮಾಡಿ ಆಡ್ ಮಾಡಿ ರೈಟ್. ಅದರಂತೆ ಬೇಕಷ್ಟು ದೃಷ್ಟಾಂತಗಳು ಅಜಾಮಿಳಂದು ಮಾಧವ ಬ್ರಾಹ್ಮಣಂದು ಬೇಕಷ್ಟು ಕೇಸ್ಗಳ ಒಂದಲ್ಲ ಏನದಲ್ಲ. ಹಿಂಗೆ ಆ ರೀತಿಯಾದ ಕೆಲಸವನ್ನ ವಾಯುದೇವರು ಮಾಡ್ತಾರೆ. ಅದಕ್ಕೆ ಅಸುರರ ಪುಣ್ಯವನ್ನು ಭಕುತರಿಗಿತ್ತು ಅವರ ಅಸಮೀಚೀನ ಕರ್ಮ ಧನುಜರೆ ಗುಣಿಸುವಿ. ಜ್ಞಾನಿಗಳಾದವರು ಭಗವದ್ಭಕ್ತರಾದವರು ಏನಾದರೂ ಪಾಪ ಕರ್ಮಗಳನ್ನು ಪ್ರಾರಬ್ಧ ವಶಾತ್ ಮಾಡಿದರೆ ಚಿಡಿದು ಮಾಡೋದಲ್ಲ. ಅಲ್ಲ, ನಾವು ದೇವರ ಭಕ್ತರು ಇದ್ದೇವೆ, ಬೇಕಾದ ಪಾಪ ಮಾಡಬಹುದು, ನಮ್ಮ ಫಲವಾಗಿ ದೈತ್ರಿ ಕೊಡ್ತಾನೆ ಅಂತಲ್ಲ. ಅದೊಂದು ಲೆವೆಲ್ ಮುಟ್ಟಿದ ಮೇಲೆ ನಮಗೂ ಬಹಳ ಲೈಸೆನ್ಸ್ ಸಿಕ್ಕಂಗಾತ್ರಿ ನಾಳಿನಿಂದ ಅಂತ ಸಂಡೇ ಸಂಡೇ ಹೋಗಿ ಮಂಡ್ಯದಿಂದ ಹೊಸ ಅಕೌಂಟ್ ಓಪನ್ ಮಾಡೋದು ಅಂತ ಹಿಂಗೇನಿಲ್ಲ. ಭರತ ಚಕ್ರವರ್ತಿ ಪಾಪ ಮಾಡ್ದ, ಜಿಂಕೆ ಸಂಘ ಮಾಡ್ದ, ಎಲ್ಲ ದೇವರ ಧ್ಯಾನ ಬಿಟ್ಟ, ಹಿಂಗೇನಾದರೂ ಪ್ರಾರಬ್ಧ ಕರ್ಮವಶಾತ್ ಆದರೆ ಆ ಪಾಪವನ್ನು ಒಯ್ದು ದೈತ್ಯರು ಕೊಡ್ತಾರೆ ಪಾಪದ ಫಲ. ದೈತ್ಯರು ಪ್ರಾರಬ್ಧ ಕರ್ಮವಶಾತ್ ಒಳ್ಳೆ ಕರ್ಮ ಮಾಡಿದರೆ ಅದನ್ನು ಒಯ್ದೇನು ಮಾಡ್ತಾನೆ, ದೇವತೆಯಲ್ಲಿ ಕೊಡ್ತಾರೆ. ಭಸ್ಮಾಸುರ ರುದ್ರನಿಗೂ ತಪಸ್ಸು ಮಾಡಿದ, ಪುಣ್ಯವಂತ ಇಲ್ಲ. ಹಿರಣ್ಯಕಶಿಪು ಮಾಡಿದ, ಪುಣ್ಯವಂತ ಇಲ್ಲ. ಆ ಪುಣ್ಯ ಸಾತ್ವಿಕವಾದ ಪುಣ್ಯರು ತಪಸ್ಸಿನಿಂದ ಮಾಡಿದ ಬಂದ ಪುಣ್ಯ ಸಾತ್ವಿಕ, ಅದನ್ನು ಒಯ್ದು ದೇವತೆಗಳಿಗೆ ಭಗವಂತ ಕೊಡ್ತಾನೆ. ಈಶನೆ ಗತಿ ಎಂದು ನೆರೆ ನಂಬಿದವರಿಗೆ ಸುಸಮೀಚೀನವಾದ ಮೋದಗಳಿವಿ ನಿತ್ಯ ಅಂತಾರೆ. ಯಾರು ದೇವರೇ ಗತಿ ಅಂತ ಅವನ ಆರಾಧನೆ ಮಾಡ್ತಾರೋ, ನಂಬಿದವರಿಗೆ ಅವನನ್ನೇ ನಂಬಬೇಕು, ಬೇರೆ ವಿಷಯಗಳ ಕಡೆ ತಲೆ ಹಾಕಬಾರದು, ಯಾವಾಗಲೂ ಅವನೇ ವಿಚಾರ ಇರಬೇಕು. ಈಶನೆ ಗತಿ ಎಂದು ನೆರೆ ನಂಬಿದವರಿಗೆ, ಪರಮಾತ್ಮನೇ ಗತಿಯಪ್ಪ ಅಂತ ಯಾವಾಗಲೂ ಚಿಂತನೆ ಮಾಡುವವರಿಗೆ ಸುಸಮೀಚೀನವಾದ ಮೋದಗಳಿವಿ ನಿತ್ಯ. ಸುಸಮೀಚೀನವಾದ ಮೋದ ಅಂದ್ರೆ ಅತ್ಯಂತವಾದ ಸಂತೋಷವನ್ನೇ ಕೊಡ್ತಾರೆ. ಯಾವುದು ಸಂತೋಷ? ಸುಸಮೀಚೀನವಾದ ಸಂತೋಷ. ಸುಸಮೀಚೀನವಾದ ಸಂತೋಷ ಅಂದ್ರೇನು? ಯಾವಾಗಲೂ ಸಂತೋಷ. ಯಾರ ವಿಷಯದಲ್ಲಿ? ದೇವರ ವಿಷಯದಲ್ಲಿ, ದೇವರ ಜ್ಞಾನದ ವಿಷಯದಲ್ಲಿ, ದೇವರನ್ನ ಕುರಿತು ಆರಾಧನೆ ಮಾಡುವುದರಲ್ಲೇ ಸಂತೋಷ ಕೊಡ್ತಾರೆ. ಯಾರು ದೇವರು ದೇವರೇ ಗತಿ ನಂಬಿರ್ತಾರೆ ಅವರಿಗೆ, ಅದರಲ್ಲೇ ಅವರಿಗೊಂದು ಆನಂದ. ದೇವ್ರ ಪೂಜೆ ಮಾಡಬೇಕು ಅಂದ್ರೆ ಆನಂದ, ಜಪ ಮಾಡಬೇಕು ಅಂದ್ರೆ ಆನಂದ, ಅವರಿಗೆ ಹಂಗೆ ಬುದ್ಧಿ ಕೊಡ್ತಾರೆ ವಾಯುದೇವ. ಅದಕ್ಕೆ ಪ್ರಿಯವ್ರತರಾಜನ ಕಥೆಯನ್ನು ಕೇಳ್ತೇವೆ ಭಾಗವತದಲ್ಲಿ. ಅವನ ಹೆಸರೇನು? ಪ್ರಿಯವ್ರತ. ಯಾಕೆ ಬಂತು? ವ್ರತವನ್ನು ಮಾಡುವುದೇ ಅವನಿಗೆ ಪ್ರಿಯ ಆಗಿ, ಒಂದಿನ ಒಂದು ವ್ರತ ಮಾಡ್ತಾನೆ ಅಂತ. ನಾವಾಗಲ್ಲ, ಚಾತುರ್ಮಾಸ ಮುಗಿತಪ್ಪ ಕಿರಿಕಿರಿ, ಎಂಟು ತಿಂಗಳು ಮಾತಾಡ್ಸೋರು ಇದ್ರು ನೋಡ್ರಿ. ಆರಾಮ ಉತ್ತಾಂದು ವಾಸಿ ಬಂದ್ಕೊಳ್ಳಿ, ಸಾಯಂಕಾಲ ನಿಂತು ಸುಂದ್ಬಿಟ್ಟು ಬಂದು ಆತಿನ ಎಂಟು ತಿಂಗಳು ಬೇಕಾತಿರ್ಬೋದು. ಬಾಂಬೆ ಬೋಂಡ ಖುಷಿಬೇಳೆ ಅನ್ನ ಬೇಕಾದ ಬಾರಿಸ್ಬೋದು. ಏನೇನೇ ನಾನಂದಪ್ಪ ಯಾವಾಗ ಮುಗೀತು ಅಂತ ಕೂತಿದ್ವಿ. ಡೇ ಸ್ಕೌಟ್ ಮಾಡ್ತಿರ್ತಾರೆ ಕೊನೆ ವೃತ್ತ ಬಂದ ಕೂಡ ಡೇ ಸ್ಕೌಟ್ ಆಯ್ತಾರೆ ಹದಿನೈದು ದಿವಸ. ಇನ್ನೇನು ನೆಕ್ಸ್ಟ್ ವಿಜಯದಾಸರ ಆರಾಧನ ಏಕಾಶಿ ಜಾಗರಣೆ ಹಾಕಿದ್ರೆ ಮುಗೀತಾರೆ ವೃತ್ತ. ಹಿಂಗ್ ಕೌಂಟ್ ಮಾಡ್ತೀವೋ ಹಂಗಲ್ಲ. ಪ್ರಿಯವೃತ್ತನಿಗೆ ವೃತ್ತ ಮಾಡೋದೇ ಪ್ರಿಯ. ಯಾವಾಗಲೂ ಒಂದಿನ ಒಂದು ವೃತ್ತ ಮಾಡ್ತಿದ್ದಂತ ಮಹಾನುಭಾವ. ಅದಕ್ಕೆ ಅವನಿಗೆ ಹೆಸರೇನು ಬಂತು? ಪ್ರಿಯವೃತ ಅಂತ ಹೆಸರು. ಹಂಗೆ ಭಗವದ್ ಭಕ್ತರು ಅದರಲ್ಲೇ ಆನಂದ ಆಯ್ತು. ಅದು ಬೇರೆ ಪ್ರಪಂಚವೇ ಬೇಡ. ಅಂತ ಭಗವದ್ ಭಕ್ತರಿಗೆ ಇಂಥ ಆನಂದವನ್ನು ಕೊಡ್ತಾರೆ. ಯಾವ ಆನಂದ ಕೊಡ್ತಾರೆ? ಇಲ್ಲಿ ಆ ಕಾರ್ಯ ಮಾಡಿ ಸತ್ಕರ್ಮ ಮಾಡಿದಾಗ ಮಾಡುವಾಗ ಆನಂದ, ಮಾಡಿದ ಮೇಲೆ ಆನಂದ, ಮಾಡಬೇಕು ಅನ್ನುವಾಗಲೂ ಆನಂದ. ಇದು ಕೊಟ್ಟು ಮೋದಗಳಿವಿ ಇದರಲ್ಲಿ ಆನಂದ ಕೊಟ್ಟು ಮುಂದೆ ಮೋಕ್ಷ ಕೊಡ್ತಾರೆ. ಮೋದ ಅನ್ನೋ ಶಬ್ದಕ್ಕೆ ಮೋಕ್ಷವಂತೂ ಅರ್ಥ ಮಾಡ್ಯಾರ. ಅದಕ್ಕೆ ಮುಂದೆ ಅದು ಮೊದಲು ಇವೆಲ್ಲ ಮಾಡ್ತಾ ಕೆಲವು ದೇವ್ರ ಪೂಜೆ ಮಾಡೋದು ಅಂದ್ರೆ ಆನಂದ, ಕೆಲವು ಸಂಧ್ಯಾವನ ಮಾಡೋದು ಅಂದ್ರೆ ಆನಂದ. ಸಕಾಲಕ್ಕೆ ಸಂಧ್ಯಾವನ ಮಾಡ್ತಿರ್ತಾರೆ ಕೆಲವರು, ಹಂಗಾರೆ ಹೆಣಿಸ್ಕೊಂಡು ಮಾಡ್ತಾರೆ. ಏ ಮಾಡಿ ಸಂಧ್ಯಾನ ಮಾಡಿದ್ರೇನೋ, ಇಲ್ಲ ಮಾಡು ಆಮೇಲೆ ಮಾಡ್ತಾರೆ ಕೆಲವು ಹಂಗಾರ. ಅದನ್ನು ಸಂಧ್ಯಾನ ಮಾಡಿದ್ರೆ ಒಂದಾರ ಅಂತ ಇಂಥ ಆನಂದಗಳನ್ನ ಕೊಡ್ತಾರೆ. ವಸುದಿಯ ಭಾರವನ್ನು ಧರಿಸಿ ತ್ರಿಕೋಟಿಯ ಸುಶರೀರಗಳಿಂದ ಬಹಿರಾವರಣದಲ್ಲಿ ವಸುದಿಯ ಭಾರವನ್ನು ಧರಿಸಿದ್ದಾರೆ. ಹಾಗಾದ್ರೆ ಈ ಭೂಮಿಯನ್ನ ಧರಿಸಿದವರು ಯಾರು?
ಶೇಷದೇವರು. ಶೇಷದೇವರನ್ನು ಭೂಮಿಯನ್ನು ಧರಿಸಿದವರು ವಾಯುದೇವರು, ಕೂರ್ಮ ರೂಪದಿಂದ ವಾಯುಕೂರ್ಮದಿಂದ. ಅದಕ್ಕೆ ಜ್ಞಾನಿಗಳಂತಾರೆ, ವಸುದಿಯ ಭಾರವನ್ನು ಧರಿಸಿ ತ್ರಿಕೋಟಿಯ ಸುಶರೀರದಿಂದ ಬಹಿರಾವರಣದಲ್ಲಿ ಬ್ರಹ್ಮಾಂಡದ ಹೊರಗೆ 3 ಕೋಟಿ ರೂಪಗಳಿಂದ ಇದ್ದು ಹೊರಗಿನ ನೀರು ಒಳಗೆ ಬರದಂತೆ ಮಾಡ್ತಾರೆ, ಕೂರ್ಮ ರೂಪದಿಂದ ಬ್ರಹ್ಮಾಂಡವನ್ನ ಧರಿಸಿದ್ದಾರೆ. ಸಕಲ ಭೂತ ಮೃತ್ಕಮಲದಲ್ಲಿ ನಿಂದು ವಾಸವಾಗಿ ವಿಷದ ಜಾಂಡವನ್ನು ಪೊರೆವ ಕರುಣಿ ನೀನು. ಸಕಲ ಭೂತ ಹೃತ್ಕಮಲದಲ್ಲಿ, ಎಲ್ಲಾ ಜೀವರ ದೇಹದ ಹೃತ್ಕಮಲದಲ್ಲಿ ವಾಸವಾಗಿದ್ದುಕೊಂಡು ವಿಷದ ಜಾಂಡವನ್ನು ಪೊರೆವ ಕರುಣಿ ನೀನು, ಬ್ರಹ್ಮಾಂಡವನ್ನ ರಕ್ಷಣೆ ಮಾಡ್ತೀರಿ. ಏಕೆ? ಸಕಲ ಜೀವರ ದೇಹದ ಹೃದಯದಲ್ಲಿ ಇದ್ದುಕೊಂಡು ಈ ಬ್ರಹ್ಮಾಂಡವನ್ನ ರಕ್ಷಣೆ ಮಾಡ್ತೀರಿ ಅಂದ್ರೆ ಅರ್ಥ, ಬ್ರಹ್ಮಾಂಡವನ್ನು ರಕ್ಷಣೆ ಮಾಡ್ತಾರೆ, ಬ್ರಹ್ಮಾಂಡದ ಸೂಕ್ಷ್ಮ ರೂಪವಾದ ಈ ಪಿಂಡಾಂಡವನ್ನು ರಕ್ಷಣೆ ಮಾಡ್ತಾರೆ. ಅಸಮನೆನಿಪ ಗುರು ವಿಜಯ ವಿಠಲರೆಯ ವಶನಾಗುವನು ನಿನ್ನ ಕರುಣದಿ ಯಾವ ಕಾಲ. ಪರಮಾತ್ಮ ನಮಗೆ ಅನುಗ್ರಹ ಮಾಡಬೇಕು ಅಂದ್ರೆ ನಿನ್ನ ಕರುಣದಿ, ನಿಮ್ಮ ಕಾರುಣ್ಯ ನಮ್ಮೆಲ್ಲ. ವಾಯುದೇವರ ಕಾರುಣ್ಯ ಆಗುವವರೆಗೆ ಪರಮಾತ್ಮ ನಮ್ಮ ಮೇಲೆ ಏನು ಅನುಗ್ರಹ ಮಾಡುವುದಿಲ್ಲ, ನಮ್ಮ ವಶ ಆಗುವುದಿಲ್ಲ. ನಾವು ಹೇಳದಂಗೆ ಕೇಳಬೇಕು ಅಂದ್ರೆ ಹನುಮಂತೇವರ ಅನುಗ್ರಹ, ವಾಯುದೇವರ ಅನುಗ್ರಹ. ಅದಕ್ಕೆ ವಾಯುದೇವರ ಅನುಗ್ರಹ ಆಗಬೇಕು ಅನ್ನೋ ಉದ್ದೇಶದಿಂದಲೇ ವಾಯುದೇವರ ಆರಾಧನೆ ಮಾಡು. ನಮ್ಮ ಮತದಲ್ಲಿ ವಿಶೇಷವಾದ ವಾಯುದೇವರ ಆರಾಧನೆ ವಿಶೇಷವಾದ ಫಲ, ಒಂದು ಬೆಲೆ ಕೊಟ್ಟಿದ್ದೆ ಕೊಟ್ಟಾರಲ್ಲ ವಾಯುದೇವ ಸರ್ವಮೂಲ ಗ್ರಂಥ ಪಾರಾಯಣ, ಅದರ ಶ್ರವಣ, ಎಷ್ಟು ಮಹತ್ವದವಾದ ವಿಚಾರಗಳು. ಆಮೇಲೆ ಇದು ಪೌಮಾನ ಪಾರಾಯಣ, ಸುಮದ್ವಿಜಯ ಪಾರಾಯಣ, ವಾಯುಸ್ತುತಿ ಪುನಶ್ಚರಣ, ವಾಯುದೇವರದ್ದು ಒಂದಲ್ಲ ಆರಾಧನೆ, 16 ಮುಖಗಳಿಂದ ಅವರ ಆರಾಧನೆ. ಈ ಆರಾಧನೆಯಿಂದ ಅವರ ಅನುಗ್ರಹ ಆಗತ್ತೆ. ಅವರು ನಮಗೆ ಅನುಗ್ರಹ ಮಾಡಿದ್ದಾರೆ. ಪರಮಾತ್ಮ ವಶನಾಗುವನು ನಿನ್ನ ಕರುಣದಿ ಆವ ಕಾಲ. ಯಾರು? ಗುರು ವಿಜಯ ವಿಠಲರೇಯ. ನಿಮ್ಮ ಅನುಗ್ರಹದಿಂದಲೇ ನಮಗೆ ಭಗವಂತನ ಅನುಗ್ರಹ. ಅದಕ್ಕೆ ನಿಮ್ಮ ಸ್ತೋತ್ರವನ್ನ ಮಾಡ್ತಾ ಇದ್ದೇನೆ. ಬ್ರಹ್ಮಾಂಡವನ್ನು ಹೊತ್ತಾರೆ, ನಾವು ಮಲಕೊಂಡಾಗ ಎಚ್ಚರವಾಗಿರ್ತಾರೆ. ಸಕಲ ಜಗತ್ತಿನ ಸಕಲ ವ್ಯಾಪಾರ ಮಾಡಿಸ್ತಾರೆ. ಭಗವದ್ಭಕ್ತರು ಮಾಡಿದ ಪಾಪವನ್ನು ಒಯ್ದು ದೈತ್ಯರು ಕೊಡ್ತಾರೆ, ದೈತ್ಯರು ಮಾಡಿದ ಪುಣ್ಯವನ್ನು ತಂದು ಭಗವದ್ಭಕ್ತರಿಗೆ ಕೊಡ್ತಾರೆ. ಎಷ್ಟು ಕೆಲಸ ಮಾಡ್ತಾರೆ ವಾಯುದೇವರು. ನಮಗೆ ಯಾವ ಹಿತ ಹೆಂಗ್ ಕೊಡ್ತಾರೆ? ಸಕಲ ಭೂತ ಹೃತ್ಕಮಲದಲ್ಲಿ ಇಂದು ಬಿಸಿದ ದಾಂಡವನ್ನು ಕೊರೆಯುವ ಕರುಣೆ ನೀನು. ನಾವು ಊಟ ಮಾಡುವಾಗಲೂ ಉಸಿರಾಟ ನಿಲ್ಲಿಸುವುದಿಲ್ಲ. ಊಟ ಮಾಡ್ತಾ ಇದ್ದರೂ ಉಸಿರಾಟ ಮಾಡ್ತಾ, ಏನಾದರೂ ವಾಯುದೇವರು ಬಂದು ಏನಪ್ಪ ಊಟ ಮಾಡ್ತೀಯಾ, ನಾವು ಸ್ವಲ್ಪ ಉಸಿರಾಟ ನಿಲ್ಲಿಸಲ್ಲ ಅಂದರೆ ಊಟ ಎಲ್ಲ ಇರ್ತದೆ, ಉಸಿರಾಟ ನಿಂತು ಹೋದ ಮಗುಗಳಲ್ಲಿ ಊಟ. ನಾವು ಊಟ ಮಾಡುವಾಗಲೂ ನಮ್ಮಲ್ಲಿ ಹೋಮ ಸಂಬಂಧದ ಜಪ. ಅದಕ್ಕೆ ಎರಡೂ ಅಕ್ಕಪಕ್ಕ ಇದ್ಬಿಟ್ಟ ನಾವು ಸ್ವಾಮಿ, ಯಾವುದು? ಒಂದು ಅನ್ನನಾಳ, ಮತ್ತೊಂದು ಶ್ವಾಸನಾಳ. ಅದನ್ನೇ ವಿಂಡ್ ಪೈಪ್ ಅಂಡ್ ಫುಡ್ ಪೈಪ್ ಅಂತ ಈಗಿನವರು ಸೊಟ್ಟ ಮೊಸಡಿ ಮಾಡಿ ಇಂಗ್ಲಿಷ್ ಮೀಡಿಯಂ ಹೇಳ್ತಾರೆ. ನಮ್ಮವರು ಶುದ್ಧವಾದ ಭಾಷೆಯಲ್ಲಿ ಅನ್ನನಾಳ, ವಾಯುನಾಳ ಅಥವಾ ಶ್ವಾಸನಾಳ ಅಂತ ಎರಡು ಅಕ್ಕಪಕ್ಕದಲ್ಲಿ ಇಟ್ಟಾನೆ. ಅದಕ್ಕೆ ಎರಡೂ ಕ್ಯಾಪ್ ಒಂದೇ ರೀ, ಅವೆರಡು ಪೈಪ್ ಮೇಲೆ ಕ್ಯಾಪ್ ಒಂದೇ ಇರ್ತದೆ. ಗೊತ್ತಾಯ್ತಾ? ಅದಕ್ಕೆ ಹೇಳೋದು ವ್ಯಾಪಾರ ಶಾಸ್ತ್ರದಲ್ಲಿ ಚೆನ್ನಾಗಿ, ಅದಕ್ಕೆರಡು ಕ್ಯಾಪ್ ಒಂದೇ ಇರ್ತದೆ. ಹಿಂಗೆ ಚಕ್ 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 ಅಂತ ಈ ಕಡೆ ಮುಚ್ಚಿದ್ರೆ ಈ ಕಡೆ ಓಪನ್ ಆಗುತ್ತೆ, ಈ ಕಡೆ ಮುಚ್ಚಿದ್ರೆ ಈ ಕಡೆ ಆಗುತ್ತೆ. ಆದ್ದರಿಂದ ವಾಯುದೇವರು ಇದ್ದ ನಾಳ ವಾಯುನಾಳ, ಆಮೇಲೆ ಈ ಕಡೆ ಅನ್ನನಾಳ. ನಾವು ಭೋಜನ ಮಾಡುವಾಗ ನಾವು ತಿಂದ ಅನ್ನ ವಾಯುನಾಳದಲ್ಲೇ ಹೋಗುವಂತೆ ಪರಮಾತ್ಮ ವ್ಯವಸ್ಥೆ ಮಾಡ. ಅದು ಕಳಸ ಅವನೇ ವಾಯುನಾಳಕ್ಕೆ ಅನ್ನನಾಳಕ್ಕೆ. ಯಾರು? ಪರಮಾತ್ಮ ವಾಯುದೇವರ ದ್ವಾರ. ಅದಕ್ಕೆ ಜಗನ್ನಾಥಾಸರಾದಂತೆ ವಾಸುದೇವನು ಒಳ ಹೊರಗೆ ಅವಕಾಶ ಕೊಡುವನು ನಭಸ್ತನಾಗಿ ರಮಾ ಸಮೇತ ವಿಹಾರ ಮಾಡ್ಪನು ಪಂಚರೂಪದಲ್ಲಿ ಆಸರೋರುಹ ಸಂಭವ ಭವ ವಾಸವಾಗಿ
ಅಮರಾದಿ ಚೇತನ ರಾಶಿಯೊಳಗಿಹ ನೆಂದೈತವನೆ ಕೋವಿದನು. ನಾವು ಅನ್ನ ನಾಳದಲ್ಲಿ ಅನ್ನ ಹೋಗುವಂತೆ ವ್ಯವಸ್ಥೆಯನ್ನ ಪರಮಾತ್ಮ ವಾಸುದೇವ ರೂಪದಿಂದ ಮಾಡಿ ಅದನ್ನು ವಾಯುದೇವರ ದ್ವಾರ ಕಳಿಸ್ತಾನೆ. ಹಾಗೆ ಉಸಿರಾಟ ನಡೀತಾನೆ. ಅದನ್ನು ಆ ದೇವರು ಹೆಂಗಾದರೂ ವ್ಯವಸ್ಥೆ ಮಾಡಿದ್ದಾನೆ ಅಂತ ಅಲ್ವಾ. ಇದು ದೇವರು ಮಾಡೋ ಉಪಕಾರ, ವಾಯುದೇವರು ಮಾಡೋ ಉಪಕಾರ. ಅನ್ನ ಒಳಗೆ ಹೋಗುವಾಗ ವಾಯುನ ಅದರ ಕ್ಯಾಪ್ ಮುಚ್ಕೊಂಡೇ ಇರ್ತಾನೆ. ಒಂದು ವೇಳೆ ಬೈ ಚಾನ್ಸ್ ಏನಾದರೂ ಒಂದು ಸಣ್ಣ ಆಹಾರದ ತುಂಡು ಅಪ್ಪಿ ತಪ್ಪಿ ವಾಯುನಾಳದಲ್ಲಿ ಸೇರಿದರೆ ಏನಾಗುತ್ತೆ? ಟಸ್ಕಿ ಬರೋದು, ಕೆಮ್ಮು ಬರೋದು ಒಂಥರ. ಅವಾಗ ಯಾರೋ ಅಂತಾರೆ, ತಲೆಗೆ ಹೊಡೀರಿ, ನೀರು ಕುಡೀರಿ, ಯಾರೋ ನೆನೆಸ್ತಾರೆ ಅಂತಾರಿಲ್ಲ. ಅಥವಾ ಯಾರೋ ಬೈತಿದ್ದಾರೆ ನೋಡ್ರಿ, ನಿಮ್ಗೆ ಯಾರು ಬೈಯಲ್ಲ, ಯಾರು ನೆನೆಸಲ್ಲ. ಸಣ್ಣ ತುಂಡು ಅದು ಹೊರಗೆ ಹೋಗೋವರೆಗೆ ಸಮಾಧಾನ ಆಗೋದಿಲ್ಲ. ಹಾಗಾದ್ರೆ ವಾಯುನಾಳದಲ್ಲಿ ಹೋದ ಆ ಸಣ್ಣ ಆಹಾರದ ಚೂರನ್ನ ಹೊರಗೆ ಹಾಕೋದು ವಾಯುದೇವರು ಇಮಿಡಿಯೇಟ್ ಹಾಕ್ಬಿಡ್ತಾರೆ. ಈ ಕೆಲಸ ಮಾಡ್ತಾರೆ ನೋಡ್ರಿ. ನಮ್ಗೆ ಗೊತ್ತಿಲ್ಲ ಅದು ಎಷ್ಟು ವ್ಯಾಪಾರ ನಮ್ಮ ದೇಹದಲ್ಲಿ. ಈ ದೇವರು, ವಾಯುದೇವರು, ತತ್ವೇಶರು ನಮಗೆಷ್ಟು ಉಪಕಾರವನ್ನು ಮಾಡ್ತಾರೆ. ಒಂದು ವೇಳೆ ಏನಾದರೂ ದೇವರು ಬಾಡಿ ಸ್ಟ್ರಕ್ಚರ್ ಎಲ್ಲ ರಚನೆ ಮಾಡಿ, ನೋಡಪ್ಪ ಎಲ್ಲ ಮಾಡೀನಿ, ಅನ್ನ ನಾಳದಲ್ಲಿ ಅನ್ನ ಹಾಕಿಕೊಳ್ಳೋ ಕೆಲಸ ನಿಂದು, ವಾಯುನಾಳದ ವ್ಯಾಪಾರ ನಂದು ಅಂತ ಹೇಳಿ ಬಿಟ್ಟಿದ್ರೆ ಅವನ ಊಟ ಮಾಡೋ ಬಂದು ಏನಾಗ್ತಿತ್ತು? ನಾಲ್ಕು ಮಂದಿ ಬೇಕಾಗ್ತಿತ್ತು ಹೆಲ್ಪ್ ಮಾಡಲಿಕ್ಕೆ. ಇಬ್ರು ಹಿಂಗೆ ಹಿಡಿಬೇಕು. ಹಾಡಿದ್ದಾದ ಕಿಸಬಾಯಿ ದಾಸ ಅಂತ ಹೇಳಿ ಒಂದು ಗಾದಿ ಮಾತಿದ ಹಂಗೆ. ಆಮೇಲೆ ಅವತ್ತು ಅನ್ನ ಅಲ್ಲಿ ಅನ್ನಾಳಕ್ಕೆ ಸೇರಿಸ್ಬೇಕು. ಯಾವ ಕೆಲಸ ನಮಗೆ ದೇವರು ಇಳದೆ ನೀರಾಜಲವಾಗಿ ಮಾಡಿಸ್ತಾರೆ. ಅದಕ್ಕೆ ಜ್ಞಾನಿಗಳಂತಾರೆ, ಊಟ ಮಾಡುವಾಗಲೂ ಜೀವರಿಗೆ ಉಸಿರಾಟವನ್ನು ನಿಲ್ಲಿಸದೆ ಅದನ್ನು ಮಾಡಿಸಿ ಅನ್ನವನ್ನು ಅನ್ನನಾಳದಲ್ಲೇ ಹೋಗುವಂತೆ ವ್ಯವಸ್ಥೆಯನ್ನು ಮಾಡಿ ಉಪಕಾರವನ್ನು ಮಾಡ್ತಾರೆ. ಅದಕ್ಕೆ ಬಿಷದ ದಾಂಡವನ್ನು ಪೊರೆಯುವ ಕರುಣಿ ಸಕಲ ಭೂತ ವೃತ್ ಕಮಲದಲ್ಲಿ ನಿಂತು ನಿಂತು ಅನೇಕ ರೂಪಗಳಿಂದ ವೈದ್ಯ ವ್ಯಾಪಾರವನ್ನು ಮಾಡಿಸ್ತಾರೆ. ಅಸಮನೆನಪ ಗುರು ವಿಜಯ ವಿಠಲರೆಯ ವಶನಾಗುವನು ನಿನ್ನ ಕರುಣೆಗೆ ಆವಾಗ. ಅಸಮ ಅಂದರೆ ಅಸದೃಶವಾದ ಮಹಿಮೆಯುಳ್ಳ ಭಗವಂತ, ಯಾರ ವಶಕ್ಕೂ ವಶನಾಗದೇ ಇರ್ತಕ್ಕಂಥ ಸ್ವಾಮಿ ನಿಮ್ಮ ಅನುಗ್ರಹದಿಂದ ನಿಮ್ಮ ಕರುಣದಿಂದ ವಶವಾಗ್ತಾನೆ. ಈಗ ಸುಗ್ರೀವನಿಗೆ ವಶವಾದಂತೆ ಅಷ್ಟೇ. ಇದಕ್ಕೆ ಸುಗ್ರೀವ ಮೊದಲಾದ ಭಕ್ತರಿಗಿತ್ತ ಪುರುಷಾರ್ಥ ಜಗನ್ನಾಥಾಸರಿ ಅವರಿಗೆ ತಾಮ ಸಾರ ಸ್ಪಷ್ಟ ಮಾಡ್ಯಾರ. ಸುಗ್ರೀವ ಮೊದಲಾದ ಭಕ್ತರಿಗಿತ್ತ ಪುರುಷಾರ್ಥ ಸುಗ್ರೀವನಿಗೆ ವಶನಾದ. ಸುಗ್ರೀವ ಹೇಳದಂಗೆ ಕೇಳದ. ಯಾಕೆ? ವಾಯುದೇವರ ಕಾರುಣ್ಯ ಅವನ ಮೇಲೆ ಇರುವುದರಿಂದ. ಈ ರೀತಿಯಾಗಿ ವಶನಾಗ್ತಾನೆ ಸ್ವಾಮಿ ಅಂತ ಮುಂದೆ ಹೇಳ್ತಾರೆ. ಜತೆ ಒಳಗೆ ಹರಿಹವಿಹಾರಕ್ಕೆ ಆವಾಸನೆನಿಸುವಿ ಗುರು ವಿಜಯ ವಿಠಲನ ಸುಪ್ರೀತ ಘನ ದೂತ. ಹರಿಯ ವಿಹಾರಕ್ಕೆ ಆವಾಸ ನೆನೆಸುವಿ. ಹೊರಗೆ ದೇವರು ಗರುಡ ವಾಹನ, ನಮ್ಮ ದೇಹದಲ್ಲಿ ಭಗವಂತ ವಾಯುವಾಹನ, ವರದೋ ವಾಯುವಾಹನ. ವಿಷ್ಣು ಸಹಸ್ರನಾಮದಲ್ಲಿ ಆ ಶಬ್ದ ಪ್ರಯೋಗ ಮಾಡಿದ್ದಾರೆ. ಅದಕ್ಕೆ ಜ್ಞಾನಿಗಳು ಹರಿಯ ವಿಹಾರಕ್ಕೆ ಆವಾಸ ನೆನೆಸುವಿ. ಪರಮಾತ್ಮನಿಗೆ ವಿಹಾರ ಮಾಡುವುದಕ್ಕೆ ಆವಾಸ ಅಂದ್ರೆ ಸ್ಥಾನವಾಗಿದ್ದೀರಿ ಅಂತ. ಹಾಗಾದ್ರೆ ಭಗವಂತ ಇರೋದಲ್ಲೇ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಪುರಂದಾಸರ ಅದೇಂದ್ರು ಭಾರತೀಶ ಮುಖ್ಯ ಪ್ರಾಣಾಂತರ್ಗತ ನೀರ ಜಾಕ್ಷ ನಮ ಪುರಂದರ ವಿಠಲನ ಬಿಡಬಾಡಿ. ಪರಮಾತ್ಮನ ವಿಹಾರಕ್ಕೆ ಅಂದ್ರೆ ಪರಮಾತ್ಮ ಏನೇನು ಕ್ರಿಯಾ ಮಾಡ್ತಾನೆ ಆ ಎಲ್ಲ ಕ್ರಿಯೆಗಳಿಗೂ ಆವಾಸ ನೆನೆಸಿರಿ. ಮನೆಯಂತೆ ಇರುವವರು ಗುರು ವಿಜಯ ವಿಠಲನ ಸುಪ್ರೀತ ಘನದೂತ. ಪರಮಾತ್ಮನಿಗೆ ಅತ್ಯಂತ ಪ್ರೀತಿಯ ಪಾತ್ರರಾಗಿದ್ದೀರಿ ಘನದೂತ. ಘನ ಅಂದರೆ ಶ್ರೇಷ್ಠ ಅಂತ. ಎಲ್ಲ ಪರಮಾತ್ಮನ ಸೇವಕರಲ್ಲಿ ಅತಿ ಶ್ರೇಷ್ಠರಾದವರು ಯಾರು? ವಾಯುದೇವರು. ಅವರೇ ಹನುಮನ್ ದೇವರು, ಅವರೇ ಭೀಮಸೇನ ದೇವರು, ಅವರೇ ಆಚಾರ ಮಧ್ವರು, ಮಧ್ವಾಚಾರ್ಯರು ಎಲ್ಲ ಅವರೇ. ಬಹಳ ಪ್ರೀತಿ ದೇವರಿಗೆ ಅವರಂದ್ರೆ ಸಾಕು.
ಈಗ ಎಲ್ಲ ಕಡೆ ಭಗವಂತನನ್ನು ಚಿಂತನೆ ಮಾಡ್ತಕ್ಕಂಥ ವ್ಯಾಪ್ತೋಪಾಸಕರು ಮಹಾನುಭಾವರು. ಅದಕ್ಕೆ ಯಾವಾಗಲೂ ಕೈ ಮುಗ್ಕೊಂಡೆ ನಿಂತಿರ್ತಾರೆ, ಎಲ್ಲರಿಗೂ ಕೈ ಮುಗಿತಾರೆ. ಈಗ ಎಲ್ಲ ಕಡೆ ದೇವರು ನೋಡ್ತಾರೆ. ಅದಕ್ಕೆ ಆ ವಾಸುದೇವ ಸನ್ಯಾಸಿಯಾಗಿ ಆದಂತೆ ಆಗೋ ಮುಂದೆ ಎಲ್ಲಕ್ಕೂ ನಮಸ್ಕಾರ ಮಾಡಿದಂತೆ. ಮನೆಯಾಗಿರೋದು ಬಾಗಲ, ಕಿಡಿಕಿ, ಕಲ್ಲು, ಗೋಡಿ, ಕಂಬ ಎಲ್ಲ ಕೊಡಿಸ್ತಾರೆ. ಹತ್ಸಲ ಏನಾದ್ರು ಕೇಳಿ, ಯಾಕಪ್ಪ ಯಾಕೆ ನಮಸ್ಕಾರ ಮಾಡ್ತೇವೆ ಎಲ್ಲಕ್ಕ? ವಾಸುದೇವ ಅಂದರೆ ಅಲ್ಲಿ ನನ್ನ ವಸ್ತು ಇದೆ, ಅದಕ್ಕೆ ನಾನು ನಮಸ್ಕಾರ ಮಾಡ್ತೇವೆ. ಅಲ್ಲೇನಿದೆ, ನನ್ನ ವಸ್ತು ಇದೆ ಅಂದರೆ ಸ್ವಾಮಿ ಸರ್ವತ್ರದಲ್ಲೂ ವ್ಯಾಪ್ತನಾಗಿದ್ದಾನೆ ಅಂತ ವ್ಯಾಪ್ತೋಪಾಸಕರು ಪರಶುಕ್ಲ ತ್ರಯರು ವಾಯುದೇವರು. ಅದಕ್ಕೆ ಯಾವಾಗಲೂ ಕೈ ಮುಕ್ಕೊಂಡು ಎಲ್ಲ ಕಡೆ ದೇವರನ್ನು ನೋಡ್ತಾರೆ, ಎಲ್ಲ ಕಡೆ ಕೈ ಮುಗಿತಾರೆ. ವಾಯುದೇವರ ಮಹಿಮಾ ವಿಶೇಷ ಇದೆ, ಅನಂತವಾಗಿದೆ ಅಂತ ವಾಯುದೇವರ ಮಹಿಮೆಯನ್ನು ನಮ್ಮ ಮಧುಕರ ಶೇಷದಾಸರು ಸಂಗ್ರಹ ಮಾಡಿ ಕೆಲವು ಅನೇಕವಾದ ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಅದರ ಪಾರಾಯಣ, ಅದರ ಉಪಾಸನೆ, ಇದರಿಂದ ವಿಶೇಷವಾದ ಫಲವನ್ನು ಹೊಂದಬಹುದು. ವಾಯುದೇವರ ದೇವರ ಅನುಗ್ರಹ ನಮಗಾಗುತ್ತೆ. ಅದಕ್ಕೆ ವಾಯುದೇವರ ದ್ವಾರನೇ ಮಧುಕರ ಶೇಷದಾಸರಿಗೆ ಅಪರೋಕ್ಷ ಆಗಿದ್ದು ಅಂತ ಅವರ ಜೀವನ ಚರಿತ್ರೆ ಬರೆದಿದ್ದ. ಚಿಂತನೆ ವೇಳೆ ವಾಯುದೇವರ ಸೇವೆ ಮಾಡಿದರು, ಆಮೇಲೆ ಅವರಿಗೆ ಅಪರೋಕ್ಷ ಆಯಿತು. ಅಲ್ಲಿ ಒಳ್ಳೆ ದಿವಾನ್ ಪೋಸ್ಟ್ನಲ್ಲಿದ್ದರು, ಗದ್ವಾಲ ರಾಣಿ ಹತ್ರ ಒಳ್ಳೆ ದಿವಾನ್ ಪೋಸ್ಟ್. ಹೆಣ್ಣು ಮಹಿಪತಿ ರಾಯರಿದ್ದರು, ಅಂತ ದೊಡ್ಡ ದಿವಾನ್ ಪೋಸ್ಟ್ನಲ್ಲಿದ್ದವರು. ಒಂದು ಸಣ್ಣ ಘಟನೆಯಿಂದ ಅವಮರ್ಯಾದೆ ಆಯಿತು, ಅದು ತಪ್ಪು ಮಾಡದೇ ಇದ್ದರೂ ಅವಮರ್ಯಾದೆ ಆಯ್ತಲ್ಲ ಅಂಥೇಳಿ ಅಲ್ಲಿಂದ ಅಧಿಕಾರವನ್ನು ತ್ಯಾಗ ಮಾಡಿ ತಾವು ತಪಸ್ಸು ಮಾಡಿದರು. ಅದೇ ಚಿಂತನವೇಲಿ ವಾಯುದೇವರು ಭಾಳ ವಿಶೇಷವಾದ ಸನ್ನಿಧಾನ, ಅಲ್ಲೇ ಅವರಿಗೆ ಅಪರೋಕ್ಷ. ಆಮೇಲೆ ಅಲ್ಲಿ ಅನೇಕ ಬಾರಿ ವಾಯುದೇವರ ದರ್ಶನ, ಅವರ ಜೊತೆ ಮಾತುಗಳು, ಶೇಷದಾಸರ ಮಹಿಮೆಯಲ್ಲಿ ಎಲ್ಲವೂ ಅಡಕವಾಗಿದೆ. ಇವತ್ತಿಗಾದರೂ ಶೇಷದಾಸರ ಅಸ್ಥಿಗಳು ಇದೆ, ಅವರ ಅಸ್ಥಿಗಳ ಮೇಲೆ ಶಂಖ ಚಕ್ರ ಮೂಡ್ಯಾವ. ಅವು ಕಲ್ಲೂರೊಳಗವ, ಕಲ್ಲೂರು ಮಹಾಲಕ್ಷ್ಮಿ ಅಂತ ನೋಡ್ಲಿಕ್ಕೆ ಹೋಗ್ತಾರಲ್ಲ ಅಲ್ಲೇವ. ಅಲ್ಲಿ ಕಲ್ಲೂರು ಕೃಷ್ಣಪ್ಪ ಅಂತ ಅವರ ಶಿಷ್ಯ, ಭಾಳ ಆತ್ಮೀಯ ಶಿಷ್ಯ ನಮ್ಮ ಮದರಕರ ಶೇಷದಾಸರಿಗೆ. ಅದಕ್ಕೆ ಅವನು ಹೇಳಿದ್ರು, ಗುರುಗಳೇ ನಂಗೆ ಏನಾದರೂ ಒಂದು ಕೊಟ್ಟು ಹೋಗ್ರಿ ಅಂದರೆ ಅಸ್ಥಿ ಇಟ್ಟುಕೋ, ಅಸ್ಥಿ ತಂದು ಇಟ್ಕೊಂಡನ. ಇವತ್ತಿಗೆ ಹಿಂದೆ ನಮ್ಮ ಶೇಷಗಿರಿ ರಾಯರು ಅಂತ ಇದ್ರೆ ಅಲ್ಲಿ ಪಾಪ, ಅವರು ಯಾರಾದರೂ ಆರಾಧನೆಗೆ ಮಾತ್ರ ತೆಗಿತಾರೆ, ಮತ್ತೆ ಮಧ್ಯದ ಆರಾಧನೆ, ಮಧುಕರ ಶೇಷ ಆರಾಧನೆ, ಅವ್ರು ತಂದು ಪೂಜೆ ಮಾಡಿ ಬಂದವರು ದರ್ಶನ ಮಾಡಿಸ್ತಾರೆ. ಈ ಮತ್ತೆ ಅವರು ಯಾರಾದರೂ ಬರ್ತೀವಿ ಅಂದರೆ ನಮ್ಮ ಶೇಷಗಿರಿ ರಾಯರು ಅಂತ ಇದ್ರು ಅವರು ಪಾಪ. ಮತ್ತಲ್ಲ ಭಾಳ ಶುದ್ಧವಾಗಿ ಅತಿ ಮಡಿ ಆಗಬೇಕು, ಅದಕ್ಕೆ ವ್ಯವಸ್ಥೆಗಳೇ ಬೇರೆ, ಅವೆಲ್ಲ ಬೇರೆ ಮಾಡುತ್ತಿದ್ದರು ಅವರು. ಹಿಂದಕ್ಕೆ ಯಾರಾದರೂ ಬರ್ತೀವಿ ಅಂತ ಭಕ್ತರು ಹೇಳಿದರೆ ಅವರಿಗೆಲ್ಲ ಮಾಡಿ, ಈಗ ಪಾಪ ಅವರೆಲ್ಲ ಯಾರೂ ಇಲ್ಲ. ನನಗೆ ಒಂದು 4 ವರ್ಷದಿಂದ ಹಿಂದೆ ಹೋದಾಗ ಹೇಳಿದ್ರು, ಅಸರಿ ಯಾರೂ ಇಲ್ಲ, ನಮಗೆ ಸಹಾಯಕರು ಇಲ್ಲ, ನಮಗೂ ಈಗ ನಮ್ಮ ದೇಹದಿಂದ ಅಷ್ಟು ಕೆಲಸ ಆಗೋದಿಲ್ಲ, ಅದಕ್ಕೆ ತೆಗೆಯುವ ಪ್ರಯತ್ನವೇ ಇಲ್ಲ ಅಂತ. ನಾವು ಒಂದು 10 ವರ್ಷದಿಂದ ಹೋದಾಗ ತೆಗೆಸಿದ್ವಿ ಅದನ್ನು. ಒಂದೇ ನಾವು ರಿಕ್ವೆಸ್ಟ್ ಮಾಡಿ ನಾವು ದರ್ಶನ, ಇವತ್ತಿಗಾದರೂ ಶೇಷದಾಸರ ಅಸ್ಥಿಗಳ ಮೇಲೆ ಶಂಖ ಚಕ್ರ ಮೂಡಿದೆ ಅಂತ ಮಹಾನುಭಾವರು ಅನೇಕವಾದ ಪತ್ರಗಳನ್ನು ಬರೆದಿದ್ದಾರೆ ಶಿಷ್ಯರಿಗೆ. ಲೌಕಿಕವಾದ ಪತ್ರ ಅನಿಸುತ್ತೆ, ಆದರೆ ಆಧ್ಯಾತ್ಮಿಕ ವಿಧವಾದ ವಿಚಾರಗಳನ್ನು ತುಂಬಿದರು. ಅವರು ವಾಯುದೇವರ ಮಹಾತ್ಮೆಯನ್ನು ಹೇಳಿದ್ದಾರೆ ಅಂತ 4 ಮಾತುಗಳು ಏನಿಲ್ಲಿ ನುಡಿಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲ ಪದಾಧಿಕಾರಿಗಳು, ತಮ್ಮೆಲ್ಲ ಭಕ್ತರಿಗೂ ನಾವು ಚಿರಋಣಿಯಾಗಿದ್ದೇವೆ ಅಂತ ಹೇಳ್ತಾ, ಇವತ್ತಿನ ಪ್ರಪಂಚದಲ್ಲಿ ದೇವರ ವಿಷಯ ಹೇಳ್ರಿ, ವಾಯುದೇವರ ವಿಷಯ ಹೇಳ್ರಿ ಅನ್ನೋ ಜನನೇ ಭಾಳ ವಿರಳ ಆಗ್ಯಾರ ಅಂತಂದು ತಮ್ಮಲ್ಲಿ ಅವ್ಯಾತವಾಗಿ ಅವಾಗಿನಿಂದಲೂ ಈ ಸುರಾದಾಗಿಂದೂ ನಾನು ಈ ಸಂಘಕ್ಕೆ ಬಂದಿದ್ದು. ನಾನು ಅನೇಕ ಕಡೆ ಅಲ್ಲೆಲ್ಲೂ ಓಡಾಡಿದರು. ಹಂಗೆ ನಮಗೂ ನಿಮಗೂ ಒಂದು ಅವಿನಾಭಾವ ಸಂಬಂಧ, ವಾಯುದೇವರು ಪರಮಾತ್ಮ ಇರ್ತಿದ್ದಾರೆ ಹಿಂಗೆ ಇರಲಿ. ಅದಕ್ಕೆ ಈ ನಮ್ಮ ನಿಮ್ಮ ಸಂಬಂಧಕ್ಕೆ ಏನು ಕರೀತಾರೆ ಅಂದರೆ ರಘುಪತಿ ವಿಠಲರು ಅಂತ ವಿಜಯದಾಸರ ಶಿಷ್ಯರು ಅವರನ್ನು ಮಾತಾಡ್ತಾರೆ. ಏಸು ಕಾಲವಾದರೂ ಈ ಧರೆಯೊಳಗೆ ಈ ಪುಣ್ಯ ಸಂಬಂಧ ಕೆಡದಿರಲಿ. ಬಂಧುತ್ವ ಕೆಡ್ತಾವ, ಮಿತ್ರತ್ವ ಕೆಡ್ತಾವ, ಇದು ನಮಗೆ ನೀವು ಸಂಬಂಧ ಯಾವುದು ಅಂದರೆ ಪುಣ್ಯ ಸಂಬಂಧ. ಅನೇಕ ಜನ್ಮದ ಪುಣ್ಯಗಳ ಫಲವನ್ನು ಕೂಡಿಸಿ ದೇವರು ನಮಗೂ ನಿಮಗೊಂದು ಸಂಬಂಧವನ್ನು ಕಲ್ಪಿಸುತ್ತಾನೆ. ಎಷ್ಟು ಕಾಲವಾದರೂ ಈ ಪುಣ್ಯ ಸಂಬಂಧ ಕೆಡೋದು ಬೇಡ ಅಂತ ಅವರು ವಿಜಯರಾಯರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಹಂಗೆ ಈ ಪುಣ್ಯ ಸಂಬಂಧವನ್ನು ಇಟ್ಟು ನಮಗೆ ಅನುಗ್ರಹ ಮಾಡಲಿ, ನಮ್ಮ ನಿಮಗೆಲ್ಲರಿಗೊಂದು ಪ್ರಾರ್ಥನೆ ಮಾಡ್ತಾ 2 ಮಾತು ಮುಗಿಸ್ತೇವೆ. ಶ್ರೀ ಗುರು ಮಧ್ವೇಶಾರ್ಪಣ ಮಸ್ತು. ಸರ್ವ ಇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯ.